ಸತ್ಯ ಅಹಿಂಸೆ ಪ್ರಜಾಪಾಲಕ ಶಾಂತಿದೂತ ಮಹಾತ್ಮ ಗಾಂಧೀಜಿಯವರು ಹಾಗೂ ದೇಶದ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಭಾರತ ದೇಶದ ಅಭೂತಪೂರ್ವ ಎರಡು ರತ್ನಗಳು ಅಂತ ಶಾಸಕ ಟಿ ರಘುಮೂರ್ತಿ ಅಭಿಪ್ರಾಯಪಟ್ಟರು. ಚಳ್ಳಕೆರೆ ನಗರದ ತಾಲೂಕು ಆಡಳಿತದಿಂದ ಆಯೋಜಿಸಿರುವ 154ನೇ ಮಹಾತ್ಮ ಗಾಂಧಿ ಜನ್ಮದಿನ ಹಾಗೂ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 119ನೇ ದಿನಾಚರಣೆಗೆ ಭಾಗವಹಿಸಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಸತ್ಯ ಅಹಿಂಸೆ ಪ್ರತಿಪಾದಕ ಶಾಂತಿದೂತ ಮತ್ತು ಧರ್ಮದೊಂದಿಗೆ ಅನ್ಯಾಯದ ಹೆಜ್ಜೆ ತುಳಿಯದೆ ರಾಷ್ಟ್ರದ ಹಿತಚಿಂತನೆಯೊಂದಿಗೆ ಗಾಂಧೀಜಿಯವರು ಬ್ರಿಟಿಷರ ಆಳ್ವಿಕೆಯಿಂದ ಭಾರತವನ್ನು ಸ್ವತಂತ್ರದ ಕಡೆ ಮುನ್ನಡೆಸಿ ಅಸಹಕಾರ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎಂಬ ಸಂದೇಶವನ್ನು ಸಾರಿ ಬ್ರಿಟಿಷರ ಎದೆಮೆಟ್ಟಿ ಶಾಂತಿದೂತರಾಗಿ ಅಹಿಂಸಾ ಮಾರ್ಗ ತುಳಿಯದೆ ನಮ್ಮ ಭಾರತ ದೇಶಕ್ಕೆ ನಿಸ್ವಾರ್ಥ ಸೇವೆ ಮಾಡಿದ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರು, ಇದು ಅಲ್ಲದೆ ದೇಶದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶದ ಆಳ್ವಿಕೆಯಲ್ಲಿ 1 ರೂಪಾಯಿ ಸಾಲ ಮಾಡದೆ ದೇಶಭಕ್ತಿ ಮೆರೆದು ದೇಶದ ಆರ್ಥಿಕತೆಯನ್ನು ಅಂದಿನ ಕಾಲದಲ್ಲಿ ಸಮತೋಲನಗೊಳಿಸಿದ ಮಹಾನ್ ಚೇತನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂತ ಭಾವುಕರಾಗಿ ಹೇಳಿದ್ರು. ಈ ವೇಳೆ ತಾಲೂಕಿನ ದಂಡಾಧಿಕಾರಿ ರೆಹನ್ ಪಾಷ ಮಾತನಾಡಿ, ನಮ್ಮ ಭಾರತ ದೇಶದ ನೆಲೆಗಟ್ಟಿನ ಸಂಸ್ಕೃತಿಯಲ್ಲಿ ಎಲ್ಲ ಸಮುದಾಯಗಳು ಇಂದಿನ ದಿನ ಉತ್ತುಂಗಕ್ಕೇರಲು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಾರಣ. ಅವರು ಹೋರಾಟ ಮಾಡದೇ ಇದ್ದಲ್ಲಿ ನಾವು ನೀವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸ್ತಿದ್ವು. ಆದರೆ ಮಹಾತ್ಮ ಗಾಂಧೀಜಿಯವರು ಹಾಗೂ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ನಮ್ಮ ದೇಶಕ್ಕೆ ಶಾಂತಿದೂತರಾಗಿ ನಮ್ಮ ಭಾರತ ದೇಶವನ್ನು ಸ್ವತಂತ್ರಗೊಳಿಸುವ ಮೂಲಕ ನಮ್ಮ ದೇಶದ ಎಲ್ಲ ಸಮುದಾಯಗಳು ಇಂಥ ಮಹನೀಯರ ಆದರ್ಶಗಳನ್ನು ಅರಿತುಕೊಂಡು ನಾವು ನೀವೆಲ್ಲ ಮುಂದೆ ನಡಿಬೇಕು ಅಂದರು. ಇನ್ನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ನಾಗರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಮಾತನಾಡಿದ್ರು. ಈ ವೇಳೆ ಶಾಸಕರು ಕಾಂಗ್ರೆಸ್ ಕಚೇರಿಯಲ್ಲಿ ಹಾಗೂ ನಗರದ ನಾನಾ ಕಚೇರಿಗಳಿಗೆ ತೆರಳಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಮಂಜುನಾಥ್, ನಗರಸಭೆ ಚಂದ್ರಪ್ಪ ದಿವಾಕರ್, ನಗರಸಭೆ ಸದಸ್ಯೆ ಸುಜಾತ, ಡಿವೈಎಸ್ಪಿ ರಾಜಣ್ಣ, ಪಿಎಸ್ಐ ಸತೀಶ್ ನಾಯ್ಕ ಸೇರಿದಂತೆ ಅನೇಕ ತಾಲೂಕಿನ ಅಧಿಕಾರಿಗಳು ಭಾಗವಹಿಸಿದ್ರು. ಜೀವನ ಸಂದೇಶ ಅವರು ಭಾವಿಸಿದ್ರು. ಹಾಗಾಗಿ ಅವರು ತಮ್ಮದೇ ಆದ ಕೊಡುಗೆಯನ್ನು, ಬಹುಶಃ ಇಂದು ನಾವು ರಾಜಕೀಯದಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ, ರಾಷ್ಟ್ರಪತಿಗಳಾಗ್ತಾರೆ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ನಾವು ಅವರ ನಿಷ್ಠೆಯನ್ನು ಓದಬೇಕಾಗ್ತದೆ. ಆದರೆ ಏನು ಓದಿದ್ರೇ ಈ ಒಂದು ಕಲಿಯುಗ ಇರೋವರೆಗೂ ಎಷ್ಟು ಉಳಿಯಂಥ ವ್ಯಕ್ತಿ ಯಾರಾದರೂ ಒಬ್ಬರು ಇದ್ದಾರೆ, ಬೇರೆ ಬೇರೆ ಮಹನೀಯರಿದ್ದಾರೆ, ಅದರಲ್ಲಿ ಮಹಾತ್ಮ ಗಾಂಧಿ ಭಾಷಣ ಇದ್ದಾರೆ, ಅಂಬೇಡ್ಕರ್ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಇದ್ದಾರೆ, ಅವ್ರ ಜೊತೆ ಮಹಾತ್ಮ ಗಾಂಧಿ ಕೂಡ ಯಾವತ್ತೂ ಇರ್ತಾರೆ. ರಾಜಕೀಯವಾಗಿ ರಾಜಕಾರಣಕ್ಕೂ ಕೂಡ ಅವರನ್ನು ಕೂಡ ಟೀಕೆಗೊಳಗಾಗ್ತಾರೆ. ಆದ್ರೂ ಕೂಡ ಕೆಲವು ವ್ಯಕ್ತಿಗಳು ಏನೇ ಟೀಕೆಗೊಳಗಾದ್ರೂ ಕೂಡ ಅವರು ಶಾಶ್ವತವಾಗಿ ಇರೋಂಥ ವ್ಯಕ್ತಿಗಳು, ಅದರಲ್ಲಿ ಮಹಾತ್ಮ ಗಾಂಧಿ ಕೂಡ ಒಬ್ಬರಾಗ್ತಾರೆ. ಅದೇ ದಾರಿನಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಈಗ ನಾಗರಾಜ್ ಅವರು ಕೆಲವೊಂದು ಘಟನೆಗಳನ್ನು ಮುಖಾಂತರ ವಿವರಣೆ ಮಾಡಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವರು, ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಡೆ ಯಾವ ರೀತಿಯಾಗಿ ಇತ್ತು ಅಂತಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಬ್ಬ ಪ್ರಧಾನಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಯಾವ ರೀತಿಯಾದ ಘಟನೆಗಳನ್ನು ಘಟಿಸಿದಂದರೆ ಏನೋ ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ, ಮಹಾಭಾರತದಲ್ಲಿರ್ಬೋದು, ರಾಮಾಯಣದಲ್ಲಿರ್ಬೋದು, ಬೇರೆ ಬೇರೆ ಎಲ್ಲ ಕೂಡ ಆಶ್ಚರ್ಯಕರವಾಗಿ ನಾವು ನೋಡ್ತೀವಿ. ಇವರು ಕೂಡ ಇಂಥ ಘಟನೆಗಳು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಸ್ತುತವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಒಬ್ಬ ಅವರು ಬಹಳಷ್ಟು ಆಗಿಲ್ಲ, ಶತಮಾನಗಳಿಂದ ಆಗಿಲ್ಲ. ಅವರು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ 1900 ಸ್ವಾತಂತ್ರ್ಯ ಬಂದ ನಂತರ ಅವರು ನೆಹರು ಅವರ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ, ಅವರು ರೈಲ್ವೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇದೊಂದು ರೈಲ್ವೆ ಆಕ್ಸಿಡೆಂಟ್ ಆದರೆ ಹಾಗೂ ರಾಜ್ಕೋಟ್ನಲ್ಲಿ ಮಾಡ್ತಾರೆ. ಅದಾದಮೇಲೆ ಅತ್ಯವೃತ್ತಿಯಲ್ಲಿ ಅತ್ಯವೃತ್ತಿಗಾಗಿ ಅವರು ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ. ಸೌತ್ ಆಫ್ರಿಕಾದಲ್ಲಿ 21 ವರ್ಷ ಸೌತ್ ಆಫ್ರಿಕಾದಲ್ಲಿ ಇರ್ತಾರೆ. ಸೌತ್ ಆಫ್ರಿಕಾದಲ್ಲಿ ಇದ್ದಾಗಲೇ ಅಲ್ಲಿರುವ ಜನಾಂಗೀಯ ದೇಶ, ಅಲ್ಲಿ ಕಪ್ಪು ಬಿಳುಪು ಅಂತ ಜನರ ಮಧ್ಯೆ ಇರೋ ತಾರತಮ್ಯದ ಬಗ್ಗೆ ನೋಡಿ ಅಲ್ಲಿ ಅವರು ಸಿವಿಲ್ ರೈಟ್ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗಲೇ ಗಾಂಧೀಜಿಯವರಿಗೆ ಸ್ವಾತಂತ್ರ್ಯ ಗಡಿಪಾಯ ಸಿಗೋದು ಅಲ್ಲೇ ಅವರಿಗೆ. ಅದಾದಮೇಲೆ 1915 ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಭಾರತದಲ್ಲಿ ಬಂದಾಗ 1920 ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ತಾರೆ. ಅದಾದಮೇಲೆ 1915 ವಾಪಸ್ ಬಂದಾದ ತಕ್ಷಣ 1921 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಾಗ ಯಾವಾಗ ಅವರು ಅಧ್ಯಕ್ಷರಾಗ್ತಾರೋ ಅಲ್ಲಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕು ಸಿಗುತ್ತೆ. ಅಲ್ಲಿ ಅವರು ಗಾಂಧೀಜಿಯವರು ಸ್ವಾತಂತ್ರ್ಯದಲ್ಲಿ
ಇದು ಏನಿರು ನಾಗರಿಕ ಅಸಹಕಾರ ಆಮೇಲೆ ದಂಡಿ ಯಾತ್ರೆ ಉಪ್ಪಿನ ಸತ್ಯಾಗ್ರಹ ಮಾಡೋದ್ರ ಮೂಲಕ ಯಾವುದೇ ಫೋರ್ಸ್ ಇಲ್ಲದಂಗೆ ಯಾವ ರೀತಿ ನಾವು ಸ್ವತಂತ್ರ ತಗೋಬೋದು ಅಂತ ತೋರಿಸ್ಕೊಟ್ಟವರು. ಅದಾಗಿದ ತಕ್ಷಣ 1947ರಲ್ಲಿ ಗಾಂಧೀಜಿಯವರು ಮುಖಂಡತ್ವದಲ್ಲಿ ನಾವು ಸ್ವತಂತ್ರ ತಗೊಂತೀವಿ. ಅದೇ ರೀತಿ ಗಾಂಧೀಜಿಯವರು ಏನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಒಳ್ಳೆಯ ರೀತಿಯಿಂದ ನಿಷ್ಠೆಯಿಂದ ಮತ್ತು ಸತ್ಯದ ಮಾರ್ಗಗಳಿಗೆ ಹೋದರೆ ಮತ್ತು ನಾನ್ ಕೋಪರೇಷನ್ ಇದು ಸತ್ಯಾಗ್ರಹದ ಮೂಲಕನೇ ನಾವು ಯಾವ ರೀತಿ ತಗೋಬೋದು ಅಂತೇಳಿ ಏನೇ ಕೆಲಸ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಾವು ಗಾಂಧೀಜಿಯವರು ತೋರಿಸ್ತಕ್ಕಂಥ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಂಧೀಜಿಯವರು ಏನು ಹೇಳಿದರು ಅದನ್ನು ಫಾಲೋ ಮಾಡಿದರು. ಅದೇ ರೀತಿ ಅವರು ಸತ್ಯದ ಪರವಾಗಿದ್ದರು ಮತ್ತು ಅವ್ರು ಕೂಡ ಅಂತ. ಮೌನೇಶ್ ಆಚಾರ್, NKS TV4, ಚಳ್ಳಕೆರೆ.